ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ಸುಳ್ಳು ವದಂತಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಪ್ರತಿಫಲ ಇವತ್ತು ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಇದ್ದಾಗ ಹಾರ್ನಳ್ಳಿ ಕುಂಸಿ ಮತ್ತೆ ನಮ್ಮ ಅರ್ಸಾಳು इंदु रिप्पनपेटे पट्टणद बीजेपी कचेरियल्लि सुद्दिगोष्ठि नडेसि मातनाडिदवरु कुमार बंगारप्पवरु पक्षद निष्ठावंत कार्यकर्तरु हागू राज्य व्याप्तियल्लि संघटने बलवन्न हेच्चिसिदवरागिद्दु अवरु कांग्रेस सेर्पडे विचार केवल कट्टुकथेयागिदे एंदरु ಯಾವುದೇ ಒಂದು ಹೊಸ ಒಂದು ಕಾರ್ಯ ಮಾಡಬೇಕಾದಾಗ ಟ್ರಯಲ್ ಬೇಸಿಸ್ ಅಂತ ಹೇಳ್ತಾರೆ ಅದು ವಿಮಾನ ಇರಬಹುದು ಅದು ರೈಲ್ವೆ ಇರಬಹುದು ಸದ್ಯಕ್ಕೆ ಟ್ರಯಲ್ ಬೇಸಿಸ್ ಅಂತ ಬಿಟ್ಟಿದ್ದಾರೆ ನಿಮ್ಮ ಇಲ್ಲಿಯ ಒಂದು ಕಲೆಕ್ಷನ್ಸ್ ಕೂಡ ಎಷ್ಟು ಆಗುತ್ತೆ ಏನು ಯಾಕಂದ್ರೆ ಒಂದು ಟ್ರೈನ್ ಸ್ಟಾಪ್ ಆಗಬೇಕು 15 ನಿಮಿಷ ಕಳೆಗೆ ಬ್ರೇಕ್ ಹಾಕಬೇಕು ಮತ್ತೆ ಟೇಕ್ ಆಫ್ ಆಗಲಿಕ್ಕೆ ಮತ್ತೆ 15 ನಿಮಿಷ ಬೇಕಾಗುತ್ತೆ ಹಾಗಾಗಿ ಆ ಸಮಯ ಎಲ್ಲ ಲೆಕ್ಕ ಮಾಡ್ತಾರೆ ಹಾಗಾಗಿ ದಯಮಾಡಿ ನಮ್ಮ ಈ ಮಲ್ನಾಡ್ ಭಾಗದ ನಮ್ಮ ಜನರಿಗೆ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮ ಸ್ಟೇಷನ್ ನಿಮ್ಮ ಹೋಗು ಬರವುಗಳನ್ನು ಈ ಕೇಂದ್ರದಿಂದನೇ ಆದರೆ ಬರೋದ್ರಿಂದಲೇ ಇನ್ನೂ ಅಪ್ಗ್ರೇಡ್ ಮಾಡಲಿಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಕೊಡುಗೆಯಾಗಿ ಕೊಟ್ಟಂತ ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ರೈಲ್ವೆ ಗೌರವದ ರೈಲ್ವೆ ಸಚಿವರು ವೈಷ್ಣವ್ಜಿ ಅವರಿಗೆ ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಭೇಟಿ ಮಾಡಿ ಸಾಕಷ್ಟು ಒತ್ತಡದಲ್ಲಿದ್ದರು ಆ ಒತ್ತಡಕ್ಕೆ ಮನದು ಯೋಚಿಸಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಮಲ್ನಾಡ್ ಭಾಗದ ಎಲ್ಲ ಜನರ ಪರವಾಗಿ ಇದಕ್ಕೆ ಅನೇಕ ಹೋರಾಟಗಳು ನಡೆದಿತ್ತು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿದ್ರು ಮನವಿಯನ್ನು ಕೊಟ್ಟಿದ್ರು ನಮ್ಮ ನಾಯಕರಂತ ಹಾಲಪ್ಪನವರು ಜ್ಞಾನೇಂದ್ರವರು ಕೂಡ ನಮಗೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ನೆನಪು ಮಾಡ್ತಾ ಇದ್ರು ಇದರೆಲ್ಲ ಪ್ರತಿಫಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಈ ಒಂದು ಗೆಲುವು ಚಂದ್ರಯಾನ 3 ಯಶಸ್ಸಿನ ಹಿಂದೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಿರತ ಶ್ರಮವಿದ್ದು ವಿಕ್ರಮ್ ಲ್ಯಾಂಡರ್ ಕಾಲಿಟ ಚಂದ್ರನ ಮೇಲ್ಮೈ ಪ್ರದೇಶಕ್ಕೆ ಶಿವಶಕ್ತಿ ಎಂದು ಹೆಸರಿಡಲಾಗಿದೆ ಎಂದು ಸೃಷ್ಟಿ ಇರುವವರೆಗೂ ಶಾಶ್ವತ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಎಂದರು ಇನ್ನು ಮಲೆನಾಡಿನ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನ ರೈಲ್ವೆ ಪ್ರಯಾಣಿಕರ ಸದುಪಯೋಗವಾಗಲೆಂದು ಅರಸಾಳಿನ ಮಾಲ್ಗುಡು ರೈಲ್ವೆ ನಿಲ್ದಾಣದಲ್ಲಿ ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆ ರೈಲ್ವೆ ಇಲಾಖೆಯಿಂದ ಅನುಮತಿ ದೊರೆತಿದೆ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಹೊಸನಗರ ರಿಪ್ಪನ್ಪೇಟೆ ಹುಂಚಾ ಕೋಣಂದೂರು ನಿಟ್ಟೂರು ಎಡೂರು ಮಾಸ್ತಿಕಟ್ಟೆ ರಾಮಚಂದ್ರಪುರ ಹೊಂಬುಜ ಎಕ್ಕಡೂರು ಸೂಡೂರು ಚಿನ್ನಮನೆ ನಗರದ ರೋಡ್ ಹೀಗೆ ಸುತ್ತಮುತ್ತಲಿನ ಉನ್ನ ಪ್ರಯಾಣಿಕರು ಅರಸಾಳು ರೈಲ್ವೆ ನಿಲ್ದಾಣ ಸಮೀಪವಿದ್ದರೂ ರೈಲಿಗಾಗಿ ಆನಂದಪುರ ಹೋಗುವ ಅನಿವಾರ್ಯತೆ ಇತ್ತು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಬಹು ವರ್ಷಗಳಿಂದ ಅರಸಾಳು ಅಂದರೆ ಮಾಲ್ಗುಡಿ ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲುಗಡೆ ಮಾಡುವಂತೆ ಅನೇಕ ಬಾರಿ ರಿಪ್ಪನ್ಪೇಟೆ ಅರಸಾಳು ಗ್ರಾಮದ ನಾಗರಿಕರು ಹಲವಾರು ಬಾರಿ ಮನವಿ ಸಲ್ಲಿಸಿ ಹೋರಾಟಗಳನ್ನು ಮಾಡಿದರು ಹಾಲಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಮತ್ತು ಮಾಜಿ ಮಂತ್ರಿಗಳಾದ ಹರತಾಳು ಹಾಲಪ್ಪನವರು ಈ ರೈಲ್ವೆ ನಿಲುಗಡೆಗೆ ಮನವಿಯನ್ನು ಸಲ್ಲಿಸಿದರು ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ ಅವರು ಅರಸಾಳು ಮಾಲ್ಗುಡಿ ರೈಲ್ವೆ ನಿಲ್ದಾಣದಲ್ಲಿ ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಹಾಗೂ ರೈಲ್ವೆ ಇಲಾಖೆಗೆ ಮಲೆನಾಡಿನ ಜನತೆಯ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ ದಿನ 4 ಮುಖ್ಯ ರೈಲುಗಳು ಈ ನಿಲ್ದಾಣದಲ್ಲಿ ನಿಲ್ಲಲಿದೆ ಅಂತ ಹೇಳಿದರು ಅಂತ ಒಂದು ಪುಣ್ಯ ದಿನ ಇವತ್ತು ಎರಡನೇದು ಅವರು ಹೇಳಿದ್ರು ಮೊನ್ನೆ ಚಂದ್ರಯಾನ ಈ ನಮ್ಮ ನೌಕೆಯಲ್ಲಿ ಲ್ಯಾಂಡಿಂಗ್ ಆಯ್ತು ಆ ಜಾಗಕ್ಕೆ ಶಿವಶಕ್ತಿ ಅಂತ ಹೆಸರನ್ನ ಇಟ್ಟಿದ್ದಾರೆ ಅದಕ್ಕೆ ನಾಮಕರಣವನ್ನ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ದೇವರ ಒಂದು ಆಶೀರ್ವಾದ ಇಲ್ಲ ಅಂದ್ರೆ ಯಾಕಂದ್ರೆ ವಿಜ್ಞಾನ ಎಷ್ಟು ಮುಂದುವರೆದಿದ್ರು ಕೂಡ ವಿಜ್ಞಾನಿಗಳು ತಿರುಪತಿ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಅವರು ಈ ಒಂದು ಚಂದ್ರಯಾನದಲ್ಲಿ ಭಾಗವಹಿಸಿ ನಿಮಗೆಲ್ಲರೂ ಕೂಡ ಗೊತ್ತಂತ ಹಾಗಾಗಿ ದೇವರ ಆಶೀರ್ವಾದನೂ ಕೂಡ ಬೇಕಾಗುತ್ತೆ ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಶಿವಶಕ್ತಿ ಅಂತ ಘೋಷಣೆ ಮಾಡಿರೋದು ಮತ್ತೆ ಆ ದಿನವನ್ನ ವಿಜ್ಞಾನಿಗಳಿಗೆ ಗೌರವ ಬರೋ ಒಂದು ದಿನವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಘೋಷಣೆ ಮಾಡಿದ್ರು ಹಾಗಾಗಿ ಇವತ್ತು ಈ ಘೋಷಣೆ ಮಾಡಿದಂತ ಒಂದು ದಿನ ಒಂದು ಒಳ್ಳೆಯ ದಿನ ಅಂತ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ನಮ್ಮ ಮಲ್ನಾಡ್ ಭಾಗಕ್ಕೆ ನಮಗೂ ಕೂಡ ಒಳ್ಳೆಯ ದಿನ ಅನ್ನೋದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ಬ್ರಿಟಿಷ್ ಕಾಲದಲ್ಲಿ ಆದಂಥ ಮೀಟರ್ ಗೇಜ್
ನಮ್ಮ ರೈಲ್ವೆ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮೋದಿಜಿಯವರ ಸರ್ಕಾರದ ಒಂದು ಆಶ್ರಯದಿಂದ ವಿಶೇಷವಾಗಿ ಮಲ್ನಾಡು ಭಾಗದ ಒಂದು ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ಹೊಸನಗರ ಕ್ಷೇತ್ರ ಶಾಸಕ ವಿಧಾನಸಭಾ ಕ್ಷೇತ್ರ ಕಳ್ಕೊಂಡ್ರೂ ಕೂಡ ಇಲ್ಲಿಯ ಅಭಿವೃದ್ಧಿಗೆ ಕೊರತೆ ಆಗದ ರೀತಿಯಲ್ಲಿ ನಮ್ಮ ನಾಯಕರಾದ ಜ್ಞಾನೇಂದ್ರರವರು ಸನ್ಮಾನಿಸಿದ ಹಾಲಪ್ಪನವರು ನಮ್ಮ ಕೇಂದ್ರ ಸರ್ಕಾರ ಎಲ್ಲರ ಸಹಕಾರದಿಂದ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಯಾಕೆಂದ್ರೆ ಮೀಟರ್ ಗೇಜ್ ಇದ್ದನ್ನ 150 ಕೋಟಿ ಖರ್ಚು ಮಾಡಿ 180 ಕೋಟಿ ವೆಚ್ಚನ ಮಾಡಿ ಮೊದಲೇ ಬಾರಿ ನಾನು MP ಆದಾಗ ಅದು UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಅವ್ರು ಯಡಿಯೂರಪ್ಪನವ್ರಿಗೆ ಗೌರವಂತ ಮುಖ್ಯಮಂತ್ರಿ ಇದ್ರು, ಅವ್ರಿಗೆ ವಿನಂತಿ ಮಾಡಿಕೊಂಡು ನೀವು ಅರ್ಧ ದುಡ್ಡು ಕೊಡಿ, ಇನ್ನರ್ಧ ನಾನು ಕೇಂದ್ರದಿಂದ ತರ್ತೀನಿ ಅಂತ ಹೇಳಿ ಅವತ್ತು 60-40 ರೇಷ್ಯೋದಲ್ಲಿ ನಮ್ಮ ಸರ್ಕಾರ 120 ಕೋಟಿ ಕೊಡ್ತು, ಕೇಂದ್ರದಿಂದ 30-40 ಕೋಟಿ ತಂದು ಈ ಒಂದು ಮೀಟರ್ ಗೇಜ್ ಅನ್ನ ಬ್ರಾಡ್ ಗೇಜ್ ಮಾಡಿದಂಥ ಪ್ರತಿಫಲ ಇವತ್ತು ಟ್ರೈನ್ಗಳು ಡೆಡ್ ಎಂಡ್ ಅವ್ರು ಶಿವಮೊಗ್ಗ ಆಗಿತ್ತು. ಇವತ್ತು ನಮ್ಮ ಟ್ರೈನ್ಗಳು ಇವತ್ತು ಅರಸಾಳ್ ಇರ್ಬೋದು, ತಳಗೋಪ ಇರ್ಬೋದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಗಣಪತಿ ಬೇಳ್ಗೋಡು, ಶಕ್ತಿ ಕೇಂದ್ರದ ಅಧ್ಯಕ್ಷ ಎಂಬಿ ಮಂಜುನಾಥ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ವೀರೇಶ್, ಆಲುವಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುಧೀಂದ್ರ ಪೂಜಾರಿ ಸೇರಿದಂತೆ ಇನ್ನೂ ಹಲವರು ಇದ್ದರು.